ನೋಡಿ, ಜನಶಕ್ತಿ ಮುಂದೆ ಇವ್ರು ಯಾರೇನು, ಜನಶಕ್ತಿ ಜನರ ಭಾವನೆ ಮುಂದೆ ಇಡೀ ಇವ್ರ ಸರ್ಕಾರನೇ ಅಲ್ಲಾಡೋ ಹೋಯ್ತದೆ ಅಷ್ಟೇ. ನಾಡಿನಲ್ಲಿ ಇಂಥ ಪ್ರಯತ್ನಗಳನ್ನ ಜನರ ಭಾವನೆ ವಿರುದ್ಧವಾಗಿ ಇವತ್ತು ರಾಮನ ಹೆಸರಿನಲ್ಲಿ ಇವತ್ತು ಇಡೀ ದೇಶದಲ್ಲೇ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅಡ್ಡ ಮಾಡಿದವ್ರೆ ಇಡೀ ಸರ್ಕಾರನೇ ಮನೆಗೆ, ಕಾಂಗ್ರೆಸ್ ಮನೆಗೆ ಹೋಗಿದೆ. ಏನೋ ಜನ ಇಲ್ಲಿ ಆಶೀರ್ವಾದ ಮಾಡಿದ್ದಾರೆ, ಅದನ್ನು ಮನೆ ಕಡೆ ಹೋಗ್ತಾರೆ ಅಷ್ಟೇ. ಜನ ಇದನ್ನು ಯಾವುದನ್ನು ಒಪ್ಪಲ್ಲ. ಇವತ್ತು ನಾನು ರಂಗನಾಥ್ ಅವ್ರ ಜೊತೆ ಮಾತಾಡ್ತಿದ್ದೆ, ಹೇಳ್ತಿದ್ರು ಎಲ್ಲರೂ ಇಡೀ ಜಿಲ್ಲೆಯಿಂದ ಎಲ್ಲರೂ ಕಾಲ್ ಮಾಡ್ತಿದ್ರು, ಏನು ಹಿಂಗೆ ಮಾಡೋಕೆ ಕೊಟ್ಟವ್ರೆ, ನಾವು ಒಪ್ಪಲ್ಲ. ಇವತ್ತು ರಾಮನಗರ ಜಿಲ್ಲೆಯಲ್ಲೂ ಇವತ್ತು ಸಂಪೂರ್ಣ ಪ್ರತಿಭಟಿಸ್ಲಿಕ್ಕೆ ಇರೋದೆ ರೆಡಿ ಆಗಿದ್ದಾರೆ. ಹಾಗಾಗಿ ಖಂಡಿತ ಇದನ್ನು ತೀವ್ರವಾಗಿ ವಿರೋಧಿಸೋಕ್ಕೆ ಸಂಪೂರ್ಣವಾಗಿ ಜನ ಸಜ್ಜಾಗಿದ್ದಾರೆ. ಇವರು ಏನು ಪ್ರಯತ್ನ, ಕ್ಯಾಬಿನೆಟ್ ಜನ ಕೊಟ್ಟಿದ್ದ ಅಧಿಕಾರನೇ ತಾನೇ ಇವ್ರು ಕ್ಯಾಬಿನೆಟ್ನಲ್ಲಿ ಕೂತ್ಕೊಳ್ಳೋಕ್ಕೆ ಕೊಟ್ಟಿರೋ ಜನನೇ ಅಧಿಕಾರ, ಅದು ಜನನೇ ಪಾಠ ಕಲಿಸ್ಲಿಕ್ಕೆ ಹೊರಡಿರ್ತಾರೆ. ನಾವು ರಾಜಕೀಯ ಪಕ್ಷವಾಗೂ ಜನರ ಭಾವನೆಯನ್ನು ಗೌರವಿಸುವಂಥದ್ದು ನಾವು ಭಾರತೀಯ ಜನತಾ ಪಾರ್ಟಿಯವರ ಕರ್ತವ್ಯ, ಖಂಡಿತ ಇದನ್ನು ಗೌರವಿಸಿ ಅಂತ ಈ ಸಂದರ್ಭದಲ್ಲಿ ಈವನ್ JDSನಲ್ಲೂ ರಾಮನಗರ ಜಿಲ್ಲೆಯಲ್ಲಿ ಎಲ್ಲರೂ ಆ ಜಿಲ್ಲೆ ಅಧ್ಯಕ್ಷಗಳನ್ನು ಜೊತೆನೂ ಅವರೂ ಸಂಪೂರ್ಣ ಸಜ್ಜಾಗಿ ಇವತ್ತು ಕುಮಾರಸ್ವಾಮಿಯವರು ಆ ವಿಚಾರದಲ್ಲಿ ಈಗ ನಿಲುವನ್ನು ಅವರು ಭಾಳ ಸ್ಪಷ್ಟವಾಗಿ, ಈಗ ಯಾಕಂದರೆ ಹೊಸದಾಗಿ ಸ್ಟಾರ್ಟ್ ಆಗಿದೆ, ನಮ್ಮ ಅಧ್ಯಕ್ಷ ಇದಾಗಲಿ ವಿಜೇಂದ್ರವರು ಈ ವಿಚಾರದಲ್ಲಿ ಭಾಳ ಸ್ಪಷ್ಟತೆಯನ್ನು ತಗೊಂಡಿದ್ದಾರೆ. ಖಂಡಿತ ಇವತ್ತು ಇಡೀ ರಾಮನಗರ ಜಿಲ್ಲೆಯ ಜನರು ಮತ್ತು ಎಲ್ಲ ರಾಜಕೀಯ ಪಕ್ಷಗಳು, BJP JDS ಎಲ್ಲರೂ ಬಹಳ ಪ್ರಬಲವಾಗಿ ಇದನ್ನು ವಿರೋಧಿಸುವಂಥ ಕೆಲಸಗಳನ್ನು ನಾವು ಗಟ್ಟಿಯಾಗಿ ಮಾಡ್ತೀವಿ ಅಂತ ಹೇಳುತ್ತಿರ್ತಾರೆ. ಸರ್, ಇವಾಗ ಬೆಂಗಳೂರು ಅನ್ನೋದು ಒಂದು ಬ್ರ್ಯಾಂಡ್, ಇದೇ ಬ್ರ್ಯಾಂಡ್ನ ಇವಾಗ ರಾಮನಗರ ಜಿಲ್ಲೆಗೂ ಇದು ಮಾಡೋ, ಕನೆಕ್ಟ್ ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ಅಂತ ಬದಲಾಯಿಸಿದ್ರೆ ಅಲ್ಲಿ ಬ್ರ್ಯಾಂಡ್ ಹೆಚ್ಚಾಗತ್ತೆ, ಅಲ್ಲಿ ಕೈಗಾರಿಕೆಗಳು ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗತ್ತೆ, ಇದರಿಂದ ಅಲ್ಲಿಯ ಜಿಲ್ಲೆಯ ಜನ ಅಥವಾ ಅಲ್ಲಿ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಅಂತ ಇದು ಮೂಲ ಕಾರಣ ಕೊಟ್ಟಿದ್ದವರು. ನೋಡಿ, ಇವ್ರಿಗೆ ಕಾರಣಗಳು 108 ಸುಮ್ಮನೆ ಅಂತ ಹೇಳಲ್ಲ. ಈ ರಿಯಲ್ ಎಸ್ಟೇಟ್ ಅವ್ರ ಸ್ವಾರ್ಥಕ್ಕಾಗಿ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ, ಹಾಗಾಗಿ ನಾನು ಅದಕ್ಕೆ ಏನಲ್ಲ, ಅಪ್ಪನ ಹೆಸರನ್ನು ಬದಲಾಯಿಸ್ಕೋತೀರಾ ಅಂತ ಕೇಳಿದ್ರು. ಹಾಗಾಗಿ ನಿಮ್ಮ ಹೆಸರನ್ನು ಬದಲಾಯಿಸ್ಕೋತೀರಾ, ಈ ರೀತಿ ಹಣದ ಹೆಸರಿನಲ್ಲಿ ಬ್ರ್ಯಾಂಡ್ ಆ ಜಿಲ್ಲೆಗೆ ಇವ್ರು ಏನು ಮಾಡಿದ್ದಾರೆ ಹೇಳಿ? ಒಂದು ಕುಡಿಯೋ ನೀರಿನ ಸವಲತ್ತು ಕೊಟ್ಟಿದ್ದೀರಾ, ಒಂದು ವಿಶ್ವವಿದ್ಯಾನಿಲಯ ಸ್ಥಾಪನೆ ಮಾಡಿದ್ದೀರಾ, ಒಂದು ಶಿಕ್ಷಣ ವ್ಯವಸ್ಥೆ ಕೊಟ್ಟಿದ್ದೀರಾ, ಒಂದು ಕೌಶಲ್ಯತೆ ಕೊಟ್ಟಿದ್ದೀರಾ, ಈಗಿರೋ ಒಂದು ಟೌನ್ಶಿಪ್ ಪರ ಕೊಡ್ಲಿಕ್ಕಾಗಿದೆಯಾ? ಇವರಿಗೆ ಹಣ ಹೊಡೆಯೋದು ಬಿಟ್ಟರೆ, ಎಲ್ಲ ಲಾಭಕ್ಕಾಗಿ ಮಾಡ್ಕೊಳ್ಳೋದು ಬಿಟ್ಟರೆ, ಸ್ವಾರ್ಥಗಳು ಬಿಟ್ಟರೆ, ತುಷ್ಟೀಕರಣದ ರಾಜಕಾರಣವನ್ನು ಬಿಟ್ಟರೆ ಇನ್ನೇನು ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಮ ಅನ್ನೋಂಥದ್ದು ನಮ್ಮ ಭಾವನೆಗಳು, ನಂಬಿಕೆಗಳು. ರಾಮನಗರ ಅಂತ ಹೆಸರಿಗೆ ಇವರು ಎಲ್ಲ ಒಂದು ಕಡೆ ತಿರ್ಚೋ ಕೆಲಸ ಅಥವಾ ನಾಮಕರಣ ಮಾಡೋ ಮರುನಾಮಕರಣ ಮಾಡಲಿಕ್ಕೆ ಕೊಟ್ಟಿರೋಂಥದ್ದು ಇಡೀ ಜನರ ಭಾವನೆ ವಿರುದ್ಧವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರ್ಯಾಂಡ್ ಇವರೇನು ರಾಮನಗರ ಬ್ರ್ಯಾಂಡು ನಡೆಯಲ್ಲ ಅಂತದ, ರಾಮನ್ ಬ್ರ್ಯಾಂಡ್ ಇಡೀ ದೇಶಕ್ಕೆ ಇದೆ. ರಾಮನ್ ಬ್ರ್ಯಾಂಡ್ಗಿಂತ ಇವ್ರದ್ದೇನು ದೊಡ್ಡ ಬ್ರ್ಯಾಂಡು ಬೆಂಗಳೂರಿಗೇನು ಬರ್ಲಿಕ್ಕೆ ಸಾಧ್ಯ ಇಲ್ಲ. ರಾಮನಗರ ಅನ್ನೋಂಥ ಬ್ರ್ಯಾಂಡು ಇವ್ರಿಗೆ ಮಾಡಲಿಕ್ಕಾಗಲಿಲ್ಲ ಅಂದರೆ ನಾವು ಮಾಡ್ತೀವಿ ಬಿಡಿ, ತೋರಿಸ್ತೀವಿ ರಾಮನಗರನ ಹೆಂಗೆ ಅಭಿವೃದ್ಧಿ ಮಾಡ್ಬೋದು ಅಂತ. ಇವ್ರಿಗೆ ಗೊತ್ತಿಲ್ಲ ರಾಮನಗರನ ಹೆಂಗೆ ಅಭಿವೃದ್ಧಿ ಮಾಡ್ಬೋದು ಅನ್ನೋಂಥದ್ದನ್ನ. ಬೇಕಾದ್ರೆ ಒಂದು ಜಸ್ಟ್ ಈಗ ನಮ್ಮ ಅವಧಿನಲ್ಲಿ 3.5 ವರ್ಷದಲ್ಲಿ ತೋರಿಸಿದ್ದೀವಿ. ಏನು ಮೆಡಿಕಲ್ ಕಾಲೇಜ್ ಮಾಡೋಕ್ಕೆ ತೀರ್ಕೆನಲ್ಲಿ ಆಗಿತ್ತಾ? ಆಗಿರಲಿಲ್ಲ. ಒಂದು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕ್ಯಾಂಪಸ್ ಮಾಡಲಿಕ್ಕಾಗಿತ್ತಾ? ಮಾಡೋಕ್ಕಾಗಿರಲಿಲ್ಲ. ರಾಜೀವ್ ಇದು ಇಂಜಿನಿಯರಿಂಗ್ ಕಾಲೇಜ್ ಅಭಿವೃದ್ಧಿ ಮಾಡೋಕ್ಕಾಗಿತ್ತಾ? ಬೆಂಗಳೂರು ಯೂನಿವರ್ಸಿಟಿ ಕ್ಯಾಂಪಸ್ ಮಾಡೋಕ್ಕಾಗಿತ್ತಾ? ಈ ರೀತಿ ಮಾರುಕಟ್ಟೆ, ರೇಷ್ಮೆ ಮಾರುಕಟ್ಟೆ ಏನಾದ್ರು ಒಂದು ಮಾಡೋಕ್ಕೆ ಪ್ರಯತ್ನ ಬಿಟ್ಟಿದ್ದೀರಾ? ಯಾವ್ದಾದ್ರು ಮಾವು ಪರಿಷ್ಕರಣ ಘಟಕದಿಂದ ಇವತ್ತು ಕುಡಿಯೋ ನೀರಿಂದ ಯೋಜನೆಯಿಂದ ಇದ್ದು ನೀವು ಟೌನ್ಶಿಪ್ ಇವತ್ತು ನೋಡಿ, ಬಿಡ್ಜಿ ಮತ್ತು ಹಾರೋಹಳ್ಳಿಗೆ ಟೌನ್ಶಿಪ್ ಮಾಡೋಕ್ಕೆ ಇವತ್ತು ಆ್ಯಕ್ಟಲ್ಲಿ ನಮ್ಮ ಸರ್ಕಾರದಲ್ಲಿ ತಂದಿದ್ದು. ಇವತ್ತು ಟೌನ್ಶಿಪ್ ಮಾಡಲಿಕ್ಕೆ ಎಲ್ಲರೂ ಹೊರಟಿದ್ದಾರೆ. ಇರೋ ಟೌನ್ಶಿಪ್ನ ಎಲ್ ಸಿಟ ಇಡೀ ದೇಶಕ್ಕೆ ಒಂದು ಮಾಡಲ್ ಇದೆ. ಇಂಡಸ್ಟ್ರಿಯಲ್ ಏರಿಯಾನು ರೆಸಿಡೆನ್ಷಿಯಲ್ ಏರಿಯಾ ಮಿಕ್ಸ್ ಮಾಡೋಂಗಿಲ್ಲ. ಈ ರೀತಿ ಪ್ರಯತ್ನಗಳನ್ನು ನೋಡಿ, ಇವರು ಇವ್ರಿಗೆ ಏನಾದ್ರು ಒಂದು ಎಳ್ಳಷ್ಟು ಸೊಳ್ಳೆನೇ ಹೊಡಿಲಿಕ್ಕೆ ಬರೋಲ್ಲ, ಇವರಿಗೆ ಸೊಳ್ಳೆ ಸಾಯಿಸ್ಲಿಕ್ಕೆ ಬರೋಲ್ಲ. ಇನ್ನೇನು ಮಾತಾಡ್ತಾರೆ ಇವರು, ಗೌರ್ನೆನ್ಸು, ಓಹೋ ಏನು ದೊಡ್ಡ ದೊಡ್ಡ ವಿಚಾರ ಮಾತಾಡ್ತಾರೆ, ಫ್ಯಾಷನ್ನು, ಹಾಬಿ, ಏನೇನೋ ಮಾತಾಡ್ತಾರೆ. ಎಲ್ಲ ಏನೇನೋ ಹೇಳ್ತಾರೋ ಅಂತ ಈ ವ್ಯಕ್ತಿ, ಇವರಿಗೆ ಜನರ ಬಗ್ಗೆ ನಯ ಪೈಸ ಎಳ್ಳಷ್ಟು ಕಾಳಜಿ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವ್ರ ಕ್ರೆಡಿಬಿಲಿಟಿ ಏನು ರೀ, ಇವ್ರ ಕ್ರೆಡಿಬಿಲಿಟಿ ಏನು, ಇವ್ರ ಬದ್ಧತೆಗಳೇನು? ಏನೋ ಒಂದು ಹೇಗೋ ಬರ್ತಿದ್ದಾರೆ, ಏನೋ ಒಂದು ನಡ್ಕೊಂಡು ಹೋಗ್ತಿದ್ದೆ. ಈ ಅತಿರೇಕಕ್ಕೆ ಹೋದಾಗ ನಿಜಕ್ಕೂ ಇವರು ಸರ್ವನಾಶಕ್ಕೆ ಹೋಗ್ತಿದ್ದಾರೆ. ಇವರ ವಿನಾಶದ ಕಾಲ ಈಗಾಗಲೇ ಜನ ತಿರಸ್ಕಾರ ಮಾಡಿದ್ದಾರೆ, ಲೋಕಸಭಾ ಚುನಾವಣೆಯನ್ನ ತಿರಸ್ಕಾರ ಮಾಡಿದ್ದಾರೆ. ಇವನ್ನೆಲ್ಲ ಮಾಡಿದ್ರು ಈ ಚೇಷ್ಟೆಗಳು, ಈ ಚೇಷ್ಟೆ ಕೆಲಸಗಳನ್ನು ಭಾವನೆಗಳ ಜೊತೆ ಆಡೋ ಅಂಥದ್ದನ್ನ ಇವರು ಎಲ್ಲಿವರೆಗೂ ಬಿಡೋಲ್ಲ.
ಇವರು ಅತಿರೇಕಕ್ಕೆ ಹೋಗಿ ವಿನಾಶದ ಕಾಲಕ್ಕೆ ಬಂದಿದ್ದಾರೆ, ಖಂಡಿತ ವಿನಾಶಕ್ಕೆ ಹೋಗ್ತಾರೆ ಅಂತ ಇವರು ಸಿದ್ದರಾಮಯ್ಯನವರಾಗಲಿ, ಅದರಲ್ಲೂ ವಿಶೇಷವಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಾಗಲಿ ಅತಿರೇಕಕ್ಕೆ ಹೋಗ್ತಿದ್ದಾರೆ, ಯಾವುದು ನಾವು ಒಪ್ಕೊಳ್ಳೋಂಥ ಪ್ರಶ್ನೆ ಇಲ್ಲ. ಇಡೀ ಜನ ಅನೇ ಅಂತಲ್ಲ, ಇದೆಲ್ಲರ ಭಾವನೆ, ಎಲ್ಲರ ಭಾವನೆಯನ್ನು ನಾನು ಇವರಲ್ಲಿ ಮುಂದೆ ಹೇಳ್ತಾ ಇದ್ದೀನಿ. ನಾಗೇಂದ್ರ ಅವ್ರನ್ನ ಎಸ್ ಐ ಪಿ ವಿಚಾರಣೆ ಅಂದರೆ ಹಲವು ಒತ್ತಡದ ಬಳಿಕ ಈಗ ನೋಟಿಸ್ ಕೊಟ್ಟು ವಿಚಾರಣೆ ಕರೆಸ್ಕೊಂಡ್ರೆ ಆ್ಯಕ್ಚುಲಿ ಮುಖ್ಯಮಂತ್ರಿಗಳು ವಿಚಾರಣೆ ಕರಿಬೇಕಿತ್ತು. ಆ್ಯಕ್ಚುಲಿ ಮುಖ್ಯಮಂತ್ರಿಗಳು ಮೊದಲು ಹೋಗಬೇಕಾಗಿತ್ತು ವಿಚಾರಣೆಗೆ, ಅವರೇ ರಾಜೀನಾಮೆ ಕೊಡಬೇಕಿತ್ತು. ಇದೆಲ್ಲ ಬೆರಳು ತೋರಿಸ್ತಿರೋದು ಮುಖ್ಯಮಂತ್ರಿಗಳ ಕಡೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಕಡೆ, ಉಪಮುಖ್ಯಮಂತ್ರಿಗಳ ಕಡೆ. ನಾಗೇಂದ್ರ ಅವರು ಒನ್ ಆಫ್ ದ ಪಾರ್ಟಿ, ಆದರೆ ಇವತ್ತೆಲ್ಲ ಬೆರಳುಗಳು ತೋರಿಸಿರೋದು ಅವ್ರ ಕಡೆ. ಇವತ್ತು ಚೀಫ್ ಅಕೌಂಟ್ ಆಫೀಸರೇನೆ, ಅವರೇ ಕೋರ್ಟಲ್ಲಿ ಸ್ಟೇಟ್ಮೆಂಟ್ ಫೈಲ್ ಮಾಡಿರೋವಂಥದ್ದಿದೆ. ಇವೆಲ್ಲವೂ ನೋಡಿದಾಗ ಭಾಳ ಸ್ಪಷ್ಟವಾಗಿ ಕಾಣುತ್ತೆ. ಬಾರಿ ಬಾರಿನೂ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಸಂಪೂರ್ಣವಾಗಿ 187 ಕೋಟಿ ಹಣವನ್ನು ಇನ್ನು ಎಲ್ಲ ಇತಿಹಾಸದಲ್ಲಿ ಹಿಂಗೆ ನೇರವಾಗಿ ವರ್ಗ ಆಗಿರೋಂಥ ನೋಡಿದ್ದೀರಾ? ಎಲ್ಲೂ ನೋಡಿರ್ಲಿಕ್ಕೆ ಸಾಧ್ಯವಿಲ್ಲ. ಇವರೇನು ಎಲ್ಲ ಬಿಟ್ಟು ನಿಂತಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಪೂರ್ತಿ ಬಿಟ್ಟು ನಿಂತಿದ್ದಾರೆ. ಏನು ಕಂಡಲ್ಲೆಲ್ಲ ಬಾಚಬೇಕು, ಏನು ನೋಡಿದ್ರು ಬಾಚ್ಕೋಬೇಕು. ಹಾಗಾಗಿ ಏನಾರು ಹೇಳ್ಕೊಳ್ಳಿ, ನಾವಿರೋದೇ ಬಾಚಬೇಕು.